ನವೆಂಬರ್ 1 ಕರ್ನಾಟಕ ರಾಜ್ಯಾದ್ಯಂತ ಪ್ರತಿ ಮನೆ ಮನೆಗಳ ಮೇಲೂ ಕನ್ನಡ ಬಾವುಟವನ್ನು ಆರಿಸುವ ಮೂಲಕ ನಮ್ಮ ಪ್ರಾದೇಶಿಕ ಭಾಷೆಯನ್ನು ಎತ್ತಿ ಹಿಡಿಯೋಣ ಎಂದು ಶಾಸಕ ಡಿಸಿ ತಮ್ಮಣ್ಣ ಅವರು ಕರೆ ನೀಡಿದರು. ಕಾಡುಕೊತ್ತನಹಳ್ಳಿ ಗ್ರಾಮದಲ್ಲಿ ಮಾತನಾಡಿದ ಅವರು, ನಮ್ಮ ನಾಡಿನ ಒಬ್ಬ ಪ್ರಜೆ ಕೆಂಪು ಕೋಟೆಯಲ್ಲಿ ಬಾವುಟ ಆರಿಸಿ ಪ್ರಧಾನಿಯಾಗಿರುವ ದೇವೇಗೌಡರವರಿಗೆ ಶಕ್ತಿ ತುಂಬಲು ನಮ್ಮ ಪ್ರಾದೇಶಿಕ ಭಾಷೆ ಪಕ್ಷಕ್ಕೆ ಬೆಂಬಲಿಸಲು ಮನೆ ಮನೆಗಳ ಮೇಲೆ ಬಾವುಟ ಆರಿಸಬೇಕು. ನಮ್ಮ ನಾಡಿನ ನೆಲ ಜಲದ ಬಗ್ಗೆ ಹೋರಾಟ ನಡೆಸಲು ಬಲ ತುಂಬಬೇಕು. ಹಾಗಾಗಿ ಪ್ರತಿ ಮನೆ ಮನೆಗಳ ಮೇಲೆ ಕನ್ನಡ ನಾಡಿನ ಬಾವುಟ ಆರಿಸಲು ನಮ್ಮ ಕ್ಷೇತ್ರದ ಜನತೆಗೆ ಕರೆ ನೀಡಿದ್ದೇನೆಂದರು. ಇದೇ ವೇಳೆ JDS ಮುಖಂಡರಾದ ಬಿಳಿಯಪ್ಪ, ಮರಿಮಾದೇಗೌಡ, ಚಿಕ್ತಿಮೇಗೌಡ ಸೇರಿದಂತೆ ಹಲವರಿದ್ದರು. ನಮ್ಮ ನಾಡಿನ ಜನ, ನೆಲ, ಜಲ ಮತ್ತು ಭಾಷೆ ಇದರ ಬಗ್ಗೆ ಉಳಿವಿಗಾಗಿ ಹೋರಾಟ ಮಾಡ್ತಾ ಅದು ಅಲ್ಲದೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಸಂಬಂಧ ಜೆಡಿಯ ಕೆಂಪುಕೋಟೆ ಮೇಲೆ ರಾಷ್ಟ್ರೀಯ ಧ್ವಜವನ್ನು ಹಾಕಿದಂಥ ಏಕೈಕ ಕನ್ನಡ ಅವರು. ಕನ್ನಡಕ್ಕಾಗಿ ಇಲ್ಲಿವರೆಗೂ ಕೂಡ ಕನ್ನಡ ನೆಲ ಜಲ ಭಾಷೆಗಾಗಿ ಹೋರಾಟ ಮಾಡಿ ಅಂಥ ಅವರ ನೇತೃತ್ವದಲ್ಲಿ ಇರತಕ್ಕಂಥ ಈ ಪಕ್ಷ ಮುಂದೆನೂ ಕೂಡ ನಮ್ಮ ಕನ್ನಡ ನಾಡಿನ ನೆಲ ಜಲ ಮತ್ತು ಭಾಷೆ ಇದನ್ನು ಉಳಿಯುವುದಾಗಿ ಹೋರಾಟ ಮಾಡ್ತೀವಿ ಅನ್ನೋ ಒಂದು ಪ್ರತಿಜ್ಞೆಯನ್ನು ಕೈಗೊಂಡು ಈ ನವೆಂಬರ್ 1 ಎಲ್ಲ ಹಳ್ಳಿಗಳಲ್ಲೂ ಕೂಡ ಮನೆ ಮನೆಯಲ್ಲಿ ಕನ್ನಡ ಬಾವುಟವನ್ನು ಆರಿಸೋದ್ರ ಮೂಲಕ ನಾವೆಲ್ಲರೂ ಕೂಡ ಕನ್ನಡವನ್ನು ಉಳಿಸೋದಕ್ಕೆ, ಕನ್ನಡ ನಾಡಿನ ನೆಲ ಜಲವನ್ನು ಉಳಿಸೋದಕ್ಕೆ ನಾವೆಲ್ಲ ಸಿದ್ಧರಾಗಿದ್ದೀವಿ ಅಂಥೇಳಿ ಜನರು ಅವತ್ತು ಒಂದು ಪ್ರತಿಜ್ಞೆ ಮಾಡೋದಕ್ಕೋಸ್ಕರವಾಗಿ ಮನೆ ಮನೆ ಮೇಲೆ ಕನ್ನಡ ಬಾವುಟವನ್ನು ಆರಿಸುವಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಅದಕ್ಕೆ ನಾನು ಎಲ್ಲ ನಮ್ಮ ಕ್ಷೇತ್ರದ ಮತದಾರ ಬಂಧುಗಳಲ್ಲಿ ನಾನು ಮನವಿ ಮಾಡಿದ್ದೀನಿ.